ಏಕತಾ ದಿನದ ಏಕತಾ ದಿನಾಚರಣೆ ಅಂಗವಾಗಿ ಈ ದಿನ ನಾವು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಜ್ಯಪಾಲರಿಗೆ ಒಂದು ವೆಲ್ಫೇರ್ ಪಾರ್ಟಿ ಆಫ್ ಇದರಿಂದ ವತಿಯಿಂದ ಒಂದು ಮನವಿ ಕೊಟ್ಟಿದ್ದೇವೆ. ಈ ಮನವಿ ಏನಂದರೆ, ಏನು ರಾಜ್ಯ ಸರ್ಕಾರ ಕೃಷಿ ಕಾಯ್ದೆಗಳು ಹಿಂಪಡೆಯಲು ಮನವಿ ಇದೆ. ಕೇಂದ್ರ ಸರ್ಕಾರ ಕೃಷಿ ಕಾಯ್ದೆಗಳು ಹಿಂಪಡೆದಿದ್ದು, ನಮ್ಮ ರಾಜ್ಯ ಸರ್ಕಾರ ಇನ್ನೂ ಈ ಕೃಷಿ ಕಾಯ್ದೆಗಳು ಹಿಂಪಡೆದಿಲ್ಲ, ಕೂಡಲೇ ಹಿಂಪಡೆಯಬೇಕೆಂದು ನಮ್ಮ ಒತ್ತಾಯ. ಇದೇ ರೀತಿ ಏನು ಜನವಿರೋಧಿ ಆದಂತಹ ಗೋಹತ್ಯೆ ನಿಷೇಧ ಕಾಯ್ದೆ, APMC ಕಾಯ್ದೆಗಳು, ಇದೇ ರೀತಿ ಬೇರೆ ಜನರಿಗೆ ಅನಾನುಕೂಲ ಆಗುವಂತಹ ಏನೇ ಕಾಯ್ದೆಗಳಿರಲಿ, ಅದನ್ನು ಭೂ ಸ್ವಾಧೀನ ಕಾಯ್ದೆ ಏನು ತಿದ್ದುಪಡಿ ಗೊತ್ತಾಗಿ ಮಾಡಿದ್ದಾರೆ 2020ರಲ್ಲಿ, ಇದೆಲ್ಲ ಹಿಂಪಡಿಬೇಕೆಂದು ನಾವು ಈ ಸತಿ ಗೌರವಾನ್ವಿತ ರಾಜ್ಯಪಾಲರಿಗೆ ವೆಲ್ಫೇರ್ ಪಾರ್ಟಿಯ ವತಿಯಿಂದ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ. ಕೂಡಲೇ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸಿ ಕೂಡಲೇ ಈ ರೈತ ವಿರೋಧಿ ಕಾಯ್ದೆ, ಜನ ವಿರೋಧಿ ಕಾಯ್ದೆ, ಬಹುಸಂಖ್ಯಾತರ ವಿರೋಧಿ ಕಾಯ್ದೆ ಏನು ತಂದಿದ್ದಾರೆ, ಮತ್ತು ನಿನ್ನೆ ಅಂಗೀಕಾರ ಮಾಡ್ತಾ ಇರುವಂತಹ ಏನು ಮತಾಂತರ ಕಾಯ್ದೆ ಕೂಡ ಹಿಂಪಡೆಯಬೇಕು. ಯಾಕಂದರೆ ಇದು ರಾಜ್ಯ ಮತ್ತು ನಮ್ಮ ಜನರಿಗೆ ವಿರುದ್ಧವಾದಂತಹ, ಜನಸಾಮಾನ್ಯರಿಗೆ ವಿರುದ್ಧವಾದಂತಹ ಕಾಯ್ದೆ. ಯಾವುದೇ ಒಂದು ಜನರಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಇದರ ಚರ್ಚೆಗೆ ತರದಲ್ಲೇ ಇವರು ಏಕಾಏಕಿ ಇವರ ಎಲೆಕ್ಷನ್ ಇದಕ್ಕಾಗಿ ಇವರು ಮಾಡಿರುವಂತಹ ದುರುಪಯೋಗ ಮತ್ತು ಲಂಚದ ಪ್ರಕರಣಗಳು ಮುಂದೆ ಬಂದಿರೋದಕ್ಕೆ ಇವರು ಇಂಥ ಕಾಯ್ದೆಗಳು ತಂದು ಜನರ ಗಮನ ಬೇರೆ ಕಡೆ ಮಾಡಿ ಇವರು ಫೇಲ್ಯೂರ್ ಏನೇನಿದೆ, ಯಾವುದೇ ರೀತಿ ಕೊರೋನಾದಲ್ಲಿ ಮತ್ತು ಮಳೆ ಹಾನಿಯಲ್ಲಿ, ಮಳೆಯಲ್ಲಿ ವಿದ್ಯುತ್ ಮತ್ತು ಬೇರೆ ಎಲ್ಲ ತೊಂದರೆಗಳಿಗೆ ಯಾವುದೇ ರೀತಿ ಪರಿಹಾರ ನೀಡಿಲ್ಲ ರಾಜ್ಯ ಸರ್ಕಾರ. ಇದಕ್ಕೆ ಅದೆಲ್ಲ ಮುಚ್ಚಾಕಲಿಕ್ಕೆ ಇಂಥ ಕಾಯ್ದೆಗಳು ತಂದು ಜನರ ಗಮನ ಬೇರೆ ಕಡೆ ತೆರಳಿಕ್ಕೆ ಕೆಲಸ ಮಾಡ್ತಾ ಇದೆ. ನಾವು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಮನವಿ ಮಾಡ್ತೇವೆ ರಾಜ್ಯ ಸರ್ಕಾರಕ್ಕೆ, ಈ ಕಾಯ್ದೆಗಳು ಹಿಂಪಡೆದು ಯಾವುದೇ ಕೆಲಸ ಮಾಡಲಿಕ್ಕೂ ಮುಂಚಿತವಾಗಿ ಎಲ್ಲ ಜನರ ಮಧ್ಯದಲ್ಲಿ ಚರ್ಚಿಸಬೇಕು, ನಂತರ ಈ ಕಾಯ್ದೆಗಳು